ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣಸುದಿಯ ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ ಇನ್ನೂರ ಹತ್ತು ಏಪ್ರಿಲ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೊಂದು ಜಾಣನುಡಿ ನೆರವು ಪ್ರಗತಿ ಟ್ರಸ್ಟ್ ಕೋಲಾರ ಅಮೂಲ್ಯವಾದ ಅಣಕ ಯಾವುದೇ ಸಂಸ್ಥೆಯೋ ಘಟನೆಯೋ ವ್ಯಕ್ತಿಯು ಒಂದು ಸುದೀರ್ಘವಾದ ಅವಧಿಯನ್ನ ಕಳೆದಿದ್ರೆ ಅದನ್ನ ಸಂಭ್ರಮಿಸುವ ಹಲವು ಸಮಾರಂಭಗಳು ನಡೆಯುತ್ತವೆ ಇದು ಈ ವರ್ಷ ನಾವು ಭಾರತ ಸ್ವತಂತ್ರವಾಗಿ ಎಪ್ಪತ್ತೈದು ವರ್ಷಗಳು ಕಳೆದದ್ದನ್ನ ಸ್ವಾತಂತ್ರ್ಯೋತ್ಸವದ ವಜ್ರ ಮಹೋತ್ಸವ ಅಂತ ಸಂಭ್ರಮಿಸಲಿದ್ದೇವೆ ಹೀಗೆ ಐವತ್ತು ವರ್ಷಗಳು ಕಳೆದಾಗ ಅದನ್ನ ಸುವರ್ಣ ಮಹೋತ್ಸವ ಅಂದಿದ್ವಿ ಇಪ್ಪತ್ತೈದು ವರ್ಷಗಳಾದಾಗ ಅದನ್ನ ಬೆಳ್ಳಿ ಮಹೋತ್ಸವ ಅಥವಾ ರಜತ ಮಹೋತ್ಸವ ಅಂತ ಕೊಂಡಾಡಿದ್ವಿ ಈ ಮೂರು ಮಹೋತ್ಸವಗಳು ಬೆಲೆ ಬಾಳುವ ವಸ್ತುಗಳ ಹೆಸರಿನಲ್ಲಿ ಆಚರಿಸುವಂಥವು ಅಷ್ಟು ಅಮೂಲ್ಯ ಅವಧಿಯನ್ನ ಕಳೆದಿದ್ದೇವೆ ಎನ್ನುವ ಅರ್ಥದಲ್ಲಿ ಹೀಗೆ ಇನ್ನೊಂದು ಮಹೋತ್ಸವಕ್ಕೆ ತನ್ನ ಹೆಸರನ್ನು ಕೊಟ್ಟ ಧಾತು ಇದೆ ಇಂದಿನ ಜಾಣ ಆ ಮತ್ತೊಂದು ಧಾತುವಿನ ಕಥೆ ಅಂತ ಹೇಳಬಹುದು ಎಪ್ಪತ್ತನೆಯ ವರ್ಷದ ಸಂಭ್ರಮವನ್ನ ಸಾಮಾನ್ಯವಾಗಿ ಈ ಧಾತುವಿನ ಹೆಸರಿನಲ್ಲಿ ಪ್ಲಾಟಿನಂ ಜೂಬ್ಲಿ ಅಥವಾ ಪ್ಲಾಟಿನಂ ಮಹೋತ್ಸವ ಅಂತ ಆಚರಿಸ್ತೀವಿ ಪ್ಲಾಟಿನಂ ಒಂದು ಲೋಹ ಧಾತು ಪಟ್ಟಿಯಲ್ಲಿ ಇದು ಚಿನ್ನದ ಪಕ್ಕದಲ್ಲಿಯೇ ಎಪ್ಪತ್ತೆಂಟನೆಯ ಸ್ಥಾನದಲ್ಲಿ ಇರುವಂತಹ ಲೋಹ ಪಲೇಡಿಯಂ ಗುಂಪಿಗೆ ಸೇರಿದ್ದು ಆದರೆ ಚಿನ್ನ ಬೆಳ್ಳಿಗಿಂತಲೂ ಸ್ವಲ್ಪ ದುಬಾರಿಯೇ ಆದಂತಹ ಲೋಹ ಚಿನ್ನ ಬೆಳ್ಳಿಯಂತೆಯೇ ಇದರ ಆಭರಣಗಳು ಬೆಲೆ ಬಾಳುವಂಥವು ಹೀಗಾಗಿಯೇ ಪ್ಲಾಟಿನಂ ಕೂಡ ಚಿನ್ನ ಬೆಳ್ಳಿಯಂತೆಯೇ ಸಂಭ್ರಮದ ಸಮಾರಂಭಗಳಿಗೆ ದೀರ್ಘ ಬಾಳಿಕೆಗೆ ಒಂದು ಉಪಮೆಯಾಗಿದೆ ಅಂತ ಹೇಳಬಹುದು ಪ್ಲಾಟಿನಂ ಜೂಬ್ಲಿ ಅನ್ನುವಂತಹ ಹೆಸರಿನಲ್ಲಿ ಸೇರ್ಕೊಂಡಿದೆ ವಿಚಿತ್ರ ಅಂದ್ರೆ ಮೊದಲು ಪತ್ತೆಯಾದ ಈ ಲೋಹವನ್ನ ಚಿನ್ನ ಮತ್ತು ಬೆಳ್ಳಿಗೆ ಪರ್ಯಾಯ ಅಂತ ಭಾವಿಸಿದ್ರು ಆದರೆ ಈಗ ಇದು ಧಾತುಪಟ್ಟಿಯಲ್ಲಿ ಅಷ್ಟೇ ಅಲ್ಲ ಉದ್ಯಮಗಳಲ್ಲಿ ಹಾಗೆ ರಸಾಯನ ವಿಜ್ಞಾನಿಗಳ ಕಾರ್ಯಮೂಸೆಯಲ್ಲಿ ಪ್ರತ್ಯೇಕ ಸ್ಥಾನವನ್ನೇ ಪಡೆದಿದೆ ಪ್ಲಾಟಿನಮ್ ಬೆಳ್ಳಿಯಂತೆಯೇ ಬೆಳ್ಳಗಿನ ಲೋಹ ಧಾತುಪಟ್ಟಿಯಲ್ಲಿ ಇದಕ್ಕೆ ಎಪ್ಪತ್ತೆಂಟನೆಯ ಸ್ಥಾನ ಹೀಗಾಗಿ ಇದರಲ್ಲಿ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಪ್ಪತ್ತೆಂಟು ಪ್ರೋಟಾನ್ಗಳು ಅಷ್ಟೇ ಇರುತ್ತವೆ ಅಷ್ಟೇ ಆದರೆ ನ್ಯೂಟ್ರಾನ್ಗಳ ಸಂಖ್ಯೆ ಮಾತ್ರ ಬದಲಾಗುತ್ತೆ ನೂರ ಹನ್ನೆರಡರಿಂದ ನೂರ ಇಪ್ಪತ್ತರವರೆಗೆ ವಿವಿಧ ಸಂಖ್ಯೆಯಲ್ಲಿ ನ್ಯೂಟ್ರಾನ್ಗಳಿರುವ ಆರು ಪ್ಲಾಟಿನಂ ಸಮಸ್ಥಾನಿಗಳು ಭೂಮಿಯ ಮೇಲೆ ಇದೆ ಇವುಗಳಲ್ಲಿ ಒಂದೇ ಒಂದು ವಿಕಿರಣಿ ಒಂದು ವೇಳೆ ಈ ಸಮಸ್ಥಾನಿ ಏನಾದರೂ ಭೂಮಿ ರೂಪುಗೊಳ್ಳುವ ಸಮಯದಲ್ಲಿಯೇ ರೂಪುಗೊಂಡಿದ್ರೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಪ್ರಮಾಣ ಇನ್ನು ವಿಕಿರಣಶಾಲಿಯಾಗಿಯೇ ಇರುತ್ತಿದ್ದು ಅಷ್ಟು ದೀರ್ಘಕಾಲ ಇದು ವಿಕಿರಣಶಾಲಿಯಾಗಿ ಉಳಿಯಬಲ್ಲದು ಇದರ ವಿಕಿರಣಶೀಲತೆಯ ಅರ್ಧ ಅರ್ಧಾಯು ನಾಲ್ಕು ಸಾವಿರ ಕೋಟಿ ವರ್ಷಗಳಂತೆ ಅಬ್ಬಬ್ಬಾ ಹೌದು ಪ್ಲಾಟಿನಂ ಬಳಕೆ ಬಹಳ ಹಿಂದಿನದ್ದು ಅನ್ನೋದು ಚರಿತ್ರಕಾರರ ಅಭಿಪ್ರಾಯ ಯಾಕಂದ್ರೆ ಸುಮಾರು ಕ್ರಿಸ್ತ ಪೂರ್ವ ಏಳನೇ ಶತಮಾನದಲ್ಲಿ ರಚಿಸಿದ್ದಂತಹ ಈಜಿಪ್ಟಿನಲ್ಲಿ ದೊರೆತ ಲೋಹದ ಹೂಜಿಯಲ್ಲಿಯೂ ಪ್ಲಾಟಿನಂ ಲೋಹದಲ್ಲಿ ಅಕ್ಷರಗಳನ್ನ ಕೆತ್ತಿದ್ದದ್ದು ದಾಖಲೆಯಾಗಿದೆ ಆದರೆ ಇದು ಹೊಸ ಲೋಹವೆಂದಾಗಲಿ ಅಥವಾ ಅದರ ಗುಣಗಳಾಗಲಿ ಆಗ ಯಾರಿಗೂ ತಿಳಿದಿರಲಿಲ್ಲ ಕೊಲಂಬಸ್ ದಕ್ಷಿಣ ಅಮೆರಿಕವನ್ನ ಪತ್ತೆ ಮಾಡಿದ ನಂತರದ ದಿನಗಳಲ್ಲಿ ಅಲ್ಲಿನ ಬೆಟ್ಟ ಗುಡ್ಡಗಳಲ್ಲಿ ಇದ್ದ ಚಿನ್ನ ಬೆಳ್ಳಿಯನ್ನ ತಮ್ಮದಾಗಿಸಿಕೊಳ್ಳಲು ವಿವಿಧ ಯುರೋಪಿಯನ್ ದೇಶಗಳ ನಡುವೆ ಸಮರವೇ ನಡೆದಿತ್ತು ಹೊಸ ಖಂಡದ ವಿವಿಧ ಭಾಗಗಳಲ್ಲಿ ತಮ್ಮ ವಸಾಹತುಗಳನ್ನ ಸ್ಥಾಪಿಸಿ ಅಲ್ಲಿದ್ದ ಖನಿಜಗಳನ್ನ ಸೂರೆ ಹೊಡೆಯುತ್ತ ಇದ್ರು ಅಮೂಲ್ಯವಾದಂತಹ ತಾಮ್ರ ಚಿನ್ನ ಬೆಳ್ಳಿ ಅನಂತರ ಯುರೋಪನ್ ಸೇರುತ್ತಿದ್ವು ಹೀಗೆ ಸಾವಿರದ ಏಳುನೂರ ಮೂವತ್ತೈದರಲ್ಲಿ ಸ್ಪೇನ್ ಆಡಳಿತದಲ್ಲಿದ್ದ ಇಂದಿನ ಕೊಲಂಬಿಯಾ ಪ್ರದೇಶದಿಂದ ಹಲವಾರು ಪೌಂಡ್ಗಳಷ್ಟು ತೂಕದ ಬೆಳ್ಳಗಿನ ಲೋಹವೊಂದನ್ನ ಯುರೋಪಿಗೆ ಹೊತ್ತು ತಂದ ವರದಿ ಇದೆ ಹೀಗೆ ಪ್ಲಾಟಿನಂ ಲೋಹ ವಿಜ್ಞಾನಿಗಳಿಗೆ ಪರಿಚಯವಾಯಿತು ದಕ್ಷಿಣ ಅಮೆರಿಕದಲ್ಲಿ ವಾಸವಿದ್ದ ಅಲ್ಲಿನ ಮೂಲ ನಿವಾಸಿಗಳಿಗೆ ಪ್ಲಾಟಿನಂ ಪರಿಚಯವತ್ತಾದರೂ ಅದರ ಬಳಕೆಯ ಪರಿ ಅವರಿಗೆ ತಿಳಿದಿರಲಿಲ್ಲ ಬೆಳ್ಳಿಯ ಅದಿರಿನಲ್ಲಿಯೇ ಇರುತ್ತಿದ್ದ ಪ್ಲಾಟಿನಮ್ ಅನ್ನ ಅವರು ಬೆಳ್ಳಿಯ ಸಹೋದರ ಅಂತಾನೆ ತಿಳಿದಿದ್ರು ಸ್ಪೇನಿಯರು ಇದೇ ಹೆಸರನ್ನ ಅದಕ್ಕೆ ಇಟ್ಟರೂ ಸಹ ಪ್ಲಾಟಿನ ಎಂದು ಕರೆದ್ರು ಅನಂತರ ಇದು ಪ್ಲಾಟಿನಮ್ ಎಂದಾಯಿತು ಅಮೆರಿಕನ್ ಮೂಲ ನಿವಾಸಿಗಳು ಬೆಳ್ಳಗಿನ ಪ್ಲಾಟಿನಮ್ ಚಿನ್ನದ ಎಳಸು ರೂಪ ಅಂತ ಭಾವಿಸಿದ್ರು ಹಣ್ಣಿನಂತೆ ಇದು ಮಾಗಿದರೆ ಚಿನ್ನವಾಗುತ್ತೆ ಅನ್ನುವಂತಹ ನಂಬಿಕೆ ಅವರಲ್ಲಿತ್ತಂತೆ ಹೀಗಾಗಿ ಅವರು ಪ್ಲಾಟಿನಂ ಗುಂಡುಗಳನ್ನ ನದಿಯಲ್ಲಿ ಬಿಸಾಡಿ ಅವು ಚಿನ್ನವಾಗಲು ಕಾಯ್ತಾ ಇದ್ರಂತೆ ಅವು ಚಿನ್ನವಾಗುತ್ತಿರಲಿಲ್ಲವಾದರೂ ಅಲ್ಲಿನ ನದಿಗಳು ಹೊತ್ತು ತರುತ್ತಿದ್ದ ಚಿನ್ನವೇ ಅವರಿಗೆ ತಮ್ಮ ನಂಬಿಕೆ ನಿಜ ಅನ್ನುವಂತೆ ಮಾಡಿದ್ವು ಚೋಕೋ ಪ್ರಾಂತ್ಯದಲ್ಲಿ ಇರುವ ನಾವಿಕ ವಿವರಿಸಿರುವಂತಹ ಚಿನ್ನದ ಗಣಿಗಳಲ್ಲಿ ಚಿನ್ನವನ್ನ ತೊಳೆಯಲಾಗುತ್ತೆ ಅಲ್ಲಿ ಕೆಲವೆಡೆಗಳಲ್ಲಿ ಪಾದರಸವನ್ನ ಉಪಯೋಗಿಸಬೇಕಾಗತ್ತೆ ಯಾಕಂದ್ರೆ ಚಿನ್ನದ ಸುತ್ತಲೂ ಮಣ್ಣು ಕಲ್ಲು ಹಾಗೆ ಬೇರೆ ಲೋಹಗಳು ಹಾಗೂ ತಾರಿನ ಲೇಪವಿರುತ್ತದೆ ಹಾಗಿದ್ದು ಪ್ಲಾಟಿನಾದ ದೆಸೆಯಿಂದ ಹಲವು ಗಣಿಗಳನ್ನ ತೊರೆಯಲಾಗಿದೆ ಇದು ಎಂತಹ ಗಟ್ಟಿಯಾದ ವಸ್ತು ಅಂದ್ರೆ ಉಕ್ಕಿನಿಂದ ಬಡಿದರೂ ಇದನ್ನ ಪ್ರತ್ಯೇಕಿಸಲಾಗದು ಈ ಹಠಮಾರಿ ವಸ್ತುವಿನ ಒಳಗೆ ಅವಿತಿರುವ ಲೋಹವನ್ನ ಹೊರತೆಗೆಯಲು ಬಹಳಷ್ಟು ಶ್ರಮ ಹಾಗೂ ವೆಚ್ಚ ಆಗುತ್ತದೆ ಸುಟ್ಟರೂ ಇದು ಸಿಗುವುದಿಲ್ಲ ಇದು ಚಿನ್ನದ ಬೇಟೆಯಲ್ಲಿ ತೊಡಗಿದ್ದ ಸ್ಪೇನಿಯರು ಪ್ಲಾಟಿನಂ ಬಗ್ಗೆ ಬರೆದಂತಹ ಮಾತು ಪ್ಲಾಟಿನಂನ ಕಪ್ಪು ಬಣ್ಣದ ಅದಿರು ಬಹಳ ಗಟ್ಟಿ ಪ್ಲಾಟಿನಂ ಲೋಹವೂ ಅಷ್ಟೇ ಬಲುಗಟ್ಟಿ ಸುಲಭವಾಗಿ ಕರಗೋದೂ ಇಲ್ಲ ಹೀಗಾಗಿ ಇದನ್ನ ಪ್ರತ್ಯೇಕಿಸೋದು ತುಂಬಾನೇ ಕಷ್ಟವಾಗಿತ್ತು ಸ್ಪೇನಿನ ವಸಾಹತುಗಳಿಂದ ಸಾವಿರದ ಏಳನೂರ ಐವತ್ತರಲ್ಲಿ ಉಲೋವಾ ಎಂಬಾತ ಇದನ್ನ ಯುರೋಪಿಗೆ ತಂದಿದ್ದ ಆದರೆ ಹಾದಿಯಲ್ಲಿ ಆತನನ್ನ ಇಂಗ್ಲೆಂಡಿನ ಸೇನೆ ಸೆರೆ ಹಿಡಿದು ಕರೆದೊಯ್ದಿತ್ತು ಹೀಗೆ ಪ್ಲಾಟಿನಂ ಯುರೋಪ್ ಸೇರಿತ್ತು ಆದರೆ ತದನಂತರ ಉಲೋವಾ ಸ್ಪೇನಿಗೆ ಮರಳಿದಾಗ ಆತ ಯುರೋಪಿನ ಎಲ್ಲೆಡೆ ಪಯಣಿಸಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಅರಿತು ಬರಲು ಕಳಿಸಿದ ಹೀಗೆ ಉಲೋವಾ ಸ್ವೀಡನ್ ತಲುಪಿದ ಅಲ್ಲಿದ್ದ ವಿಜ್ಞಾನಿಗಳ ಜೊತೆಗೆ ಚರ್ಚಿಸಿದ್ದ ಬಹುಶಃ ಇದು ಅಲ್ಲಿನ ವಿಜ್ಞಾನಿಗಳಿಗೆ ಪ್ರೇರಣೆ ಆಗಿದ್ದಿರಬೇಕು ಕೊನೆಗೆ ಸ್ವೀಡನ್ನಿನ ಹೆಚ್ ಟಿ ಶೆಫರ್ ಎಂಬತ ಇದನ್ನ ಮೊದಲ ಬಾರಿಗೆ ಪ್ರತ್ಯೇಕಿಸಿ ಈ ಧಾತುವಿನ ವಿವರಗಳನ್ನ ಪ್ರಕಟಿಸಿದ ಬಿಳಿ ಚಿನ್ನ ಅಥವಾ ಏಳನೆಯ ಲೋಹ ಬೆಳ್ಳಿಯ ಸಹೋದರ ಎಂಬ ಪ್ಲಾಟಿನಾ ಎಂದು ಈತ ತನ್ನ ಶೋಧವನ್ನ ಕರೆದಿದ್ದ ಹೀಗೆ ಬೆಳ್ಳಿ ಚಿನ್ನದ ಅಣಕು ಎಂದು ಪತ್ತೆಯಾದಂತಹ ಪ್ಲಾಟಿನಂ ಇಂದು ಅತ್ಯಂತ ಅನುಪಮ ಲೋಹ ಅನಿಸಿದೆ ವಾಸ್ತವವಾಗಿ ಪ್ಲಾಟಿನಂಗೆ ಹೋಲಿಸಿದರೆ ಚಿನ್ನದ ಬಳಕೆ ಕೇವಲ ಅಲಂಕಾರಕ್ಕೆ ಅಷ್ಟೇ ಸೀಮಿತ ಬೆಳ್ಳಿಯ ಬಳಕೆಯಾದರೂ ಹಲವು ಉಪಯುಕ್ತ ಸಾಧನಗಳಲ್ಲಿ ಆಗಿದೆ ಪ್ಲಾಟಿನಂ ಇವೆರಡನ್ನು ಮೀರಿಸಿದಂತಹ ಲೋಹ ಇದು ಅಲಂಕಾರಕ್ಕೆ ಎಷ್ಟು ಬಳಕೆಯಾಗಿದೆಯೋ ಅದಕ್ಕಿಂತಲೂ ಹೆಚ್ಚಿಗೆ ರಾಸಾಯನಿಕವಾಗಿ ಬಳಕೆ ಆಗ್ತಾ ಇದೆ ವಾಸ್ತವವಾಗಿ ರಸಾಯನ ವಿಜ್ಞಾನದಲ್ಲಿ ಕೆಟಲಿಸಿಸ್ ಅಥವಾ ಕ್ರಿಯಾವರ್ಧನೆ ಅನ್ನುವಂತಹ ವಿದ್ಯಮಾನ ಬೆಳಕಿಗೆ ಬಂದಿದೆ ಪ್ಲಾಟಿನಮ್ ನಿಂದ ಅನ್ನಬಹುದು ಸಾವಿರದ ಎಂಟುನೂರ ಇಪ್ಪತ್ ಮೂರನೇ ಇಸವಿಯಲ್ಲಿ ಜರ್ಮನಿಯ ಜೋಹೋನ್ ಉಲ್ಫ್ ಗ್ಯಾಂಗ್ ಡೆಬರಿಯನಿಯರ್ ಎಂಬಾತ ಮಧ್ಯಸಾರದಿಂದ ಅಸೆಟಿಕ್ ಆಮ್ಲವನ್ನ ತಯಾರಿಸುವ ಬಗ್ಗೆ ಪ್ರಯೋಗಗಳನ್ನ ಮಾಡ್ತಾ ಇದ್ದ ಈ ವೇಳೆ ಅಕಸ್ಮಾತ್ ಆಗಿ ಈತ ಬಳಸಿದಾಗ ಕ್ರಿಯೆ ಬಹಳ ಶೀಘ್ರವಾಗಿ ನೆರವೇರಿತು ಕುತೂಹಲದಿಂದ ಪ್ಲಾಟಿನಂ ಲೋಹದ ಮೇಲೆ ಹೈಡ್ರೋಜನ್ ಅನಿಲವನ್ನ ಹಾಯಿಸಿದ ಅದು ಪ್ಲಾಟಿನಂ ಅನ್ನೇ ಸುಟ್ಟು ಬೂದಿ ಮಾಡಿತಲ್ಲದೆ ನೀರು ಹನಿಗಟ್ಟಿತು ಅಂದ್ರೆ ಹೈಡ್ರೋಜನ್ ಅನ್ನ ಆಕ್ಸಿಜನ್ ಜೊತೆಗೆ ಬೆಂಕಿಯ ನೆರವಿಲ್ಲದೆ ಈತ ತಯಾರಿಸುತ್ತಾ ಈ ರೀತಿಯ ಪ್ರಕ್ರಿಯೆ ಬಹಳ ವಿಶಿಷ್ಟ ಹಾಗೂ ಹೊಸತು ಎಂದು ಆತ ನಿರೂಪಿಸಿದ ಹೀಗೆ ಪ್ಲಾಟಿನಂ ಎನ್ನುವ ಕ್ರಿಯಾವರ್ಧಕದ ಪತ್ತೆಯಾಯಿತು ಕ್ರಿಯಾವರ್ಧನೆಯ ಬಗ್ಗೆ ಮಾತನಾಡುವಾಗ ಪ್ಲಾಟಿನಂ ಉಲ್ಲೇಖಿಸದೆ ಇರಲಾಗದು ಇಂದಿಗೂ ಪ್ಲಾಟಿನಮ್ನ ಪ್ರಮುಖ ಉಪಯೋಗ ಕ್ರಿಯಾವರ್ಧಕವಾಗಿಯೇ ಇದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ತಯಾರಿಸುವಾಗ ಔಷಧಗಳ ತಯಾರಿಕೆಯಲ್ಲಿ ವಾಹನಗಳು ಹೊಮ್ಮಿಸುವ ಹೊಗೆಯಲ್ಲಿನ ಅಪಾಯಕಾರಿ ಅನಿಲಗಳನ್ನು ಬದಲಿಸುವುದಕ್ಕೆ ಹಾಗೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಫ್ಯೂಯಲ್ ಸೆಲ್ ಅಥವಾ ಇಂಧನ ಕೋಶಗಳಲ್ಲಿಯೂ ಮೀಥೇನ್ ಹಾಗೂ ಹೈಡ್ರೋಜನ್ಗಳನ್ನು ಪರಿವರ್ತಿಸಿ ವಿದ್ಯುತ್ ಪಡೆಯುವುದಕ್ಕೆ ಪ್ಲಾಟಿನಮ್ ಕೆಟಲಿಸ್ಟ್ಗಳು ಬಳಕೆಯಾಗ್ತಾ ಇದಾವೆ ಆದರೆ ಪ್ಲಾಟಿನಂ ಬಹಳ ದುಬಾರಿ ಆದ್ದರಿಂದ ಇದಕ್ಕೆ ಪರ್ಯಾಯವಾಗಿ ಬೇರೆ ಕ್ರಿಯಾವರ್ಧಕಗಳನ್ನ ತಯಾರಿಸಲು ಸಂಶೋಧನೆಗಳು ನಡೀತಾ ಇದಾವೆ ಇವೆಲ್ಲವುಗಳ ಉದ್ದೇಶ ಪ್ಲಾಟಿನಂ ಬಳಸದೆ ಕ್ರಿಯಾವರ್ಧನೆ ಸಾಧ್ಯವೇ ಅನ್ನೋದೇ ಇದೊಂದು ಲೋಹ ಎಂದು ಪತ್ತೆಯಾದ ನೂರು ವರ್ಷಗಳ ನಂತರ ಪ್ಲಾಟಿನಂಗೆ ಹೊಸದೊಂದು ಉಪಯೋಗ ಕಂಡಿತಷ್ಟೆ ಹಾಗೆ ಸುಮಾರು ಇನ್ನೂರು ವರ್ಷಗಳಾದ ಮೇಲೆ ಇದು ಇನ್ನೊಂದು ಉಪಯೋಗಕ್ಕೆ ನೆರವಾಯಿತು ವಿದ್ಯುತ್ ಹರಿಸಿದಾಗ ಜೀವಕೋಶಗಳ ವಿಭಜನೆಯಲ್ಲಿ ಏನಾದರೂ ವ್ಯತ್ಯಾಸವಾಗುತ್ತಿದೆಯೇ ಎಂದು ಗಮನಿಸಲು ಅಮೆರಿಕದ ರೋಜನ್ಬರ್ಗ್ ಎಂಬಾತ ಜೀವಕೋಶಗಳೊಳಗೆ ಪ್ಲಾಟಿನಂ ತಂತಿಗಳನ್ನ ಹುದುಗಿಸಿ ವಿದ್ಯುತ್ ಹರಿಸಿದ ಕೋಶಗಳು ಸತ್ತಿದ್ವು ಇದಕ್ಕೆ ಕಾರಣ ಹುಡುಕಿದಾಗ ಪ್ಲಾಟಿನಂ ತಂತಿಯು ಜೀವಕೋಶಗಳನ್ನ ಬೆಳೆಸುತ್ತಿದ್ದ ಅಮೋನಿಯಂ ಸಂಯುಕ್ತದ ದ್ರಾವಣದ ಜೊತೆಗೆ ಬೆರೆತು ಹೊಸ ಲವಣಗಳಾಗಿದ್ವು ಈ ಲವಣಗಳೇ ಜೀವಕೋಶಗಳನ್ನ ಕೊಂದಿದ್ವು ಇಂತಹ ಸಂಯುಕ್ತಗಳನ್ನು ನೂರು ವರ್ಷಗಳ ಹಿಂದೆಯೇ ತಯಾರಿಸಲಾಗಿತ್ತಾದರೂ ಅವುಗಳಿಗೇನು ಪ್ರಯೋಜನವಿಲ್ಲ ಅಂತ ಕಡೆಗಣಿಸಲಾಗಿತ್ತು ಆದರೆ ಈ ಆಕಸ್ಮಿಕ ಶೋಧ ಪ್ಲಾಟಿನಂ ಸಂಯುಕ್ತಗಳೆನ್ನುವ ಹೊಸ ಬಗೆಯ ಕ್ಯಾನ್ಸರ್ ಔಷಧಗಳಿಗೆ ಮೂಲವಾಯಿತು ಇಂದಿಗೂ ಸಿಸ್ಪ್ಲಾಟಿನ್ ಎನ್ನುವ ವಸ್ತು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಹಳನೇ ಜನಪ್ರಿಯ ಪ್ಲಾಟಿನಮ್ ಒಂದೇ ವಸ್ತುವಿನ ಜೊತೆಗೆ ಹಲವು ರೀತಿಯಲ್ಲಿ ಕೂಡಿಕೊಂಡು ಸಂಯುಕ್ತವಾಗಬಲ್ಲದು ಜೊತೆಗೆ ಇದು ಸಾವಯವ ಹಾಗೂ ಇತರೆ ಲೋಹ ವಸ್ತುಗಳೆರಡನ್ನೂ ಬೆಸೆಯಬಲ್ಲದು ಸಹ ಇಂತಹ ಫಾರ್ಫಿರೀನ್ ವಸ್ತುಗಳು ಬೆಳಕಿಗೆ ಬಲು ಸೂಕ್ಷ್ಮವಾಗಿ ಸ್ಪಂದಿಸುತ್ತವೆ ಬೆಳಕನ್ನ ಹೀರಿಕೊಂಡು ಅದಕ್ಕಿಂತಲೂ ಶಕ್ತಿಯುತವಾದ ಕಿರಣಗಳನ್ನ ಸೂಸುತ್ತವೆ ಹೀಗಾಗಿ ಇವನ್ನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬೇರೊಂದು ವಿಧದಲ್ಲಿಯೂ ಬಳಸುವಂತಹ ಯೋಜನೆಗಳು ಸಹ ನಡೆದಿದೆ ಈ ವಸ್ತುಗಳನ್ನ ನೀಡಿ ಅವು ಕ್ಯಾನ್ಸರ್ ಕೋಶಗಳೊಳಗೆ ಸೇರಿದ ಮೇಲೆ ಬೆಳಕು ಚೆಲ್ಲಿದರೆ ಸಾಕು ಕ್ಯಾನ್ಸರ್ ಕೋಶಗಳು ಸಾಯತ್ವೆ ಫೋಟೋ ಡೈನಾಮಿಕ್ ಥೆರಪಿ ಅನ್ನುವಂತಹ ಈ ತಂತ್ರಕ್ಕೂ ಪ್ಲಾಟಿನಂ ಸಂಯುಕ್ತಗಳು ಬಹಳನೇ ಪ್ರಮುಖವಾಗಿದೆ ಪ್ಲಾಟಿನಂನದ್ದೆ ಇನ್ನೊಂದು ಬಗೆಯ ಫಾರ್ಫರಿನ್ ವಸ್ತುಗಳು ಒಂದಿಷ್ಟು ಬಲ ತಾಕಿದರೂ ಎಲೆಕ್ಟ್ರಾನ್ಗಳನ್ನ ಚಿಮ್ಮಿಸುತ್ತವೆ ಹೀಗಾಗಿ ಇವನ್ನ ಒತ್ತಡವನ್ನ ಅಳೆಯುವ ಪೇಂಟ್ಗಳಲ್ಲಿ ಬಳಸುವಂತಹ ಹುನ್ನಾರ ಸಹ ಇದೆ ಹೀಗೆ ಕೇವಲ ಅಲಂಕಾರದ ವಸ್ತುವಾಗದೆ ನಿತ್ಯ ಜೀವನದ ಹಲವು ವಿಷಯಗಳನ್ನ ಕಳೆಯುವ ಕ್ಯಾನ್ಸರ್ಗೆ ತಾನೇ ವಿಷವಾಗುವ ದುಬಾರಿ ಧಾತುವಾಗಿದೆ ಪ್ಲಾಟಿನಂ ಚಿನ್ನ ಬೆಳ್ಳಿಯ ನಕಲಾಗಿ ತೋರಿದ್ರೂ ಬಳಕೆಯಲ್ಲಿಯೂ ಬೆಲೆಯಲ್ಲಿಯೂ ಅವನ್ನು ಮೀರಿಸಿದಂತಹ ಆಗಿದೆ. ಇದು ಇಂದಿನ ಜಾಣ ನುಡಿ ರಚನೆ ಕೊಳ್ಳೆಗಾಲ ಶರ್ಮಾ ಜಾಣ ಧ್ವನಿ ನವ್ಯ ಎನ್ ನೆರವು ಪ್ರಗತಿ ಟ್ರಸ್ಟ್ ಕೋಲಾರ ಜಾಣಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ